ನಮಸ್ಕಾರ. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಇವೆರಡುಗಳ ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಈ ಎರಡರ ನಡುವೆ ಇರುವಂಥ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ವಿದ್ಯುತ್ ಪ್ರವಾಹ ಅಂದರೆ ಏನು, ವಿಭವಾಂತರ ಅಂದರೆ ಏನು ಅಂತ. ಈಗ ನಿಮ್ಮ ಮುಂದೆ ಒಂದು ಚಿತ್ರ ಬರ್ತಾ ಇದೆ. ಈ ಚಿತ್ರದಲ್ಲಿ ಏನು ತೋರಿಸ್ತಾರೆ ಅಂದರೆ, ಇಲ್ಲಿ ನೋಡಿ ಒಂದು ನೀರಿನ ಕೊಳವೆ ಇದೆ. ಇದು ಒಂದು ನೀರಿನ ಕೊಳವೆ. ಈ ನೀರಿನ ಕೊಳವೆಯ ಮೂಲಕ ನಾವೇನು ಮಾಡಬೇಕು, ನೀರನ್ನು ಹರಿಯುವ ಹಾಗೆ ಮಾಡಬೇಕು. ಹೇಗೆ ಈ ನೀರಿನ ಕೊಳವೆ ಮೂಲಕ ನೀರನ್ನು ಹರಿಯುವ ಹಾಗೆ ಮಾಡಬಹುದು, ಯೋಚನೆ ಮಾಡಿ. ಸೊ ಈ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಾ, ಈ ಒಂದು ತುದಿಯಿಂದ ನೀರು ಇನ್ನೊಂದು ತುದಿಗೆ ಹರಿಬೇಕಂದ್ರೆ ನಾವೇನು ಮಾಡಬೇಕು, ಒಂದು ಅಲ್ಲಿ ಮೋಟಾರ್ ಪಂಪನ್ನು ಅಳವಡಿಸಬೇಕು. ಮೋಟಾರ್ ಪಂಪ್ ಅಳವಡಿಸಿದಾಗ ಅದರ ಒತ್ತಡಕ್ಕೆ ಏನಾಗುತ್ತೆ, ನೀರು ಒಂದು ದಿಕ್ಕಿನಿಂದ ಏಕಮುಖವಾಗಿ ಇನ್ನೊಂದು ದಿಕ್ಕಿಗೆ ಪ್ರವಹಿಸ್ತದೆ. ಸೊ ಇದನ್ನೇ ನಾವೀಗ ವಿದ್ಯುತ್ ಶಕ್ತಿಗೆ ಅಥವಾ ವಿದ್ಯುತ್ ಮಂಡಲಕ್ಕೆ ಹೋಲಿಸೋಣ. ಅಲ್ಲಿ ನಮಗೆ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಏನಂತ ಕ್ಲಿಯರ್ ಆಗುತ್ತೆ. ಉದಾಹರಣೆಗೆ ಇಲ್ಲೊಂದು ವಿದ್ಯುತ್ ಮಂಡಲ ಇದೆ ಅಂತ ತಿಳ್ಕೊಳ್ಳೋಣ, ಅಥವಾ ವಾಹಕ ತಂತಿ ಇದೆ. ಇದೊಂದು ವಾಹಕ ತಂತಿ. ಈ ವಾಹಕ ತಂತಿಯಲ್ಲಿ ಅನೇಕ ಆವೇಶಗಳನ್ನು ನಾವಿಲ್ಲಿ ಕಾಣಬಹುದು, ವಿದ್ಯುತ್ ಆವೇಶಗಳು ಅಥವಾ ಇಲೆಕ್ಟ್ರಾನ್ಗಳು. ಈ ಇಲೆಕ್ಟ್ರಾನ್ಗಳು ಚಲನೆ ಆಗಬೇಕು. ಇಲೆಕ್ಟ್ರಾನ್ಗಳು ಏನಾಗಬೇಕು, ಏಕಮುಖವಾಗಿ ಚಲನೆ ಆಗಬೇಕು. ಈ ರೀತಿ ಚಲನೆ ಆಗಬೇಕು. ಚಲನೆ ಆಗಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ನಾವು ಮೋಟಾರ್ ಪಂಪ್ ಹಚ್ಚಲಿಕ್ಕಾಗತ್ತಾ, ಇಲ್ಲ. ಇಲ್ಲಿ ನಾವು ಇಲೆಕ್ಟ್ರಾನ್ಗಳು ಚಲನೆ ಆಗಬೇಕಂದ್ರೆ ಏನು ಮಾಡಬೇಕಾಗತ್ತೆ, ಇಲ್ಲಿ ವಿದ್ಯುತ್ ಕೋಶವನ್ನು ಅಳವಡಿಸಬೇಕು, ಬ್ಯಾಟ್ರಿ ಅಂತ ಹೇಳ್ತೇವೆ. ನೀವು ವಿದ್ಯುತ್ ಮಂಡಲಕ್ಕೆ ಒಂದು ವಿದ್ಯುತ್ ಕೋಶವನ್ನು ಅಳವಡಿಸಿದಾಗ ಅವಾಗೇನಾಗತ್ತೆ, ಆ ಒಂದು ವಾಹಕ ತಂತಿಯಲ್ಲಿರುವಂತಹ ಇಲೆಕ್ಟ್ರಾನ್ಗಳು ಚಲನೆ ಆಗತ್ತೆ. ಇಲೆಕ್ಟ್ರಾನ್ಗಳ ಚಲನೆ ಅಂದರೆ ಏನು, ವಿದ್ಯುತ್ ಪ್ರವಾಹ. ಈಗ ಬ್ಯಾಟ್ರಿಯನ್ನು ಹಚ್ಚಿದ್ದೇವೆ ಅಥವಾ ವಿದ್ಯುತ್ ಕೋಶವನ್ನು ಏನು ಹಚ್ಚಿದ್ದೇವಲ್ಲ, ಇಲ್ಲಿ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ಅದನ್ನೇ ನಾವೇನು ಹೇಳ್ತೇವೆ, ವಿಭವಾಂತರ ಅಂತ ಹೇಳ್ತೇವೆ. ಹೋಗಿ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೇನೆ. ಇಲ್ಲಿ ಯಾವ ರೀತಿ ನೀರಿನ ಒಂದು ಚಲನೆಗೆ ಮೋಟಾರ್ ಪಂಪನ್ನು ಹಚ್ಚಿದ್ವಿ, ಇಲ್ಲಿ ವಾಹಕ ತಂತಿಯಲ್ಲಿ ಇಲೆಕ್ಟ್ರಾನ್ಗಳ ಒಂದು ಚಲನೆಗೆ ಅಥವಾ ವಿದ್ಯುತ್ ಪ್ರವಾಹಕ್ಕೆ ನಾವೇನು ಮಾಡ್ತೇವೆ, ವಿಭವಾಂತರವನ್ನು ಉಪಯೋಗಿಸ್ತೇವೆ, ಅದೇ ವಿದ್ಯುತ್ ಕೋಶ. ಸೊ ವಿದ್ಯುತ್ ಕೋಶ ಅಂದರೆ ವಿಭವಾಂತರ ಅಂತ ಅರ್ಥ ಮಾಡ್ಕೊಳ್ಬೋದು. ಈ ವಿದ್ಯುತ್ ಕೋಶದಿಂದ ಇಲೆಕ್ಟ್ರಾನ್ಗಳ ಏನು ಚಲನೆ ಆಗತ್ತೆ, ಆ ಇಲೆಕ್ಟ್ರಾನ್ ಚಲನೆಯನ್ನು ನಾವೇನು ಹೇಳ್ತೇವೆ, ವಿದ್ಯುತ್ ಪ್ರವಾಹ ಅಂತ ಹೇಳ್ತೇವೆ.